बाबा साहेब अंबेडकर अवरिगे अवमान माडिद रायचूर जिल्ला न्यायाधीश मल्लिकार्जुन गौड अवर विरुद्ध कठिन क्रम कैगोळ्ळुवंते आग्रहिसी जय भीम टाइगर्स युवा संघटनेय कार्यकर्तरु नगरद जिल्लाधिकारी कचेरी आवरणदल्लि प्रतिभटने नडेसि जिल्लाडळितद मूलक उच्च न्यायालयद न्यायाधीशरिगे शुक्रवार मनवि सल्लिसिदरु। गणराज्योत्सवद अंगवागि बुधवारदंदु रायचूर न्यायालयद आवरणदल्लि आयोजिसिद्द ध्वजारोहणद वेळे अंबेडकर फोटो इट्टरे नानु कार्यक्रम के बरुदिल्ल एंदु रायचूर जिल्ला न्यायाधीश मल्लिकार्जुन गौड अवरु वृत्ति गौरवक्के धक्केयुंटु माडिदल्लदे संविधानक्के मत्तु भारत खंड महान व्यक्तिगे अवमान माडिदारे। इवरु न्यायाधीश स्थानक्के अर्हरल्ल, इदु रायचूर न्यायाधीशरु माडिद देशद्रोहद कृत्यवागिदे। आद्दरिंद इवर मेले देशद्रोहद प्रकरण दाखलिसि कठिन क्रम कैगोळ्ळबेकु एंदु प्रतिभटनाकाररु उच्च न्यायालयद मुख्य न्यायाधीशरिगे नीडिद मनवियल्लि ओत्तायिसिद्दारे। रायचूर जिल्ला सत्र न्यायाधीशरु बाबा साहेब अंबेडकर अवर संविधान दिनाचरणेनु अंत आवत्त आचरणे माड्तीवि। बट आवत्तिन दिन बाबा साहेब अंबेडकर अवर फोटोवन्न गांधीजी अवर फोटो जोतेगे इट्टाग बरी बाबा साहेब अंबेडकर अवर फोटोवन्न तगेसि ओंदु ದೇಶದ ಒಂದು ಸಂವಿಧಾನಕ್ಕೂ ಸಹ ಅನ್ಯಾಯನು ಮಾಡಿದ್ದಾರೆ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ। ಇವರು ಒಬ್ಬ ಜಿಲ್ಲಾ ನ್ಯಾಯಾಧೀಶರಾಗಿ ಜನರ ಭಾವನೆಗಳಿಗೂ ಕೂಡ ಧಕ್ಕೆಯನ್ನು ತಂದಿದ್ದಾರೆ। ಹೀಗಾಗಿ ಅವರ ಮೇಲೆ ಸರ್ಕಾರ ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ। ಜೈ ಭೀಮ್ ಟೈಗರ್ಸ್ ಯುವ ಸಂಘಟನೆ ಮೊನ್ನೆ ಗಣರಾಜ್ಯೋತ್ಸವ ದಿನಾಚರಣೆ ದಿನದಂದು ಇಡಿ ದೇಶಕ್ಕೆ ಸಂವಿಧಾನ ಬರೆದಂತ ಪಿತಾಮಹರಾದ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಬೆಳಕಾಗಿ ಸಂವಿಧಾನ ಬರೆದಿರುತ್ತಾರೆ। ಅದೇ ದಿನದಂದು ಅವರಿಗೆ ಮಾನ್ಯ ರಾಯಚೂರು ಜಿಲ್ಲೆ ಸತ್ರ ನ್ಯಾಯಾಲಯ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಅವರು ಬಾಬಾಸಾಹೇಬ್ ಫೋಟೋವನ್ನು ಅವಮಾನಗೊಳಿಸಿ ಆ ಫೋಟೋವನ್ನು ತೆಗೆದರೆ ನಾನು ಆ ಕಾರ್ಯಕ್ರಮಕ್ಕೆ ಗಣರಾಜ್ಯೋತ್ಸವ ಧ್ವಜಾರೋಹಣಕ್ಕೆ ಬರುತ್ತೇನೆ ಅಂತ ಹೇಳಿ ಹಿತಾಸಕ್ತಿಯಿಂದ ಅವರನ್ನು ಅವಮಾನಗೊಳಿಸಿದ್ದಾರೆ। ಅವರನ್ನು ತಕ್ಷಣ ಸರ್ಕಾರ ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆಗೆ ಏರಿಸಬೇಕಂತ ನಾನು ಈ ಮೂಲಕ ಮನವಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೇನೆ। ಬರೋ ದಿನಗಳಲ್ಲಿ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡೆ ಮಾಡಲಿಲ್ಲಪ್ಪ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಮನವಿ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ। ಈ ವೇಳೆ ಮಹಾದೇವ್ ತಳವಾರ್, ಸಂತೋಷ್ ಹಲ್ಗೇಕರ್, ಸುರೇಶ್ ಕೋಲ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು। ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।